ನಮ್ಮ ಪ್ರಧಾನಮಂತ್ರಿಗೆ ಅಷ್ಟೊಂದು ಕೇರ್ ತಗೋಬೇಕಾದ್ರೆ ನಮ್ಮ ಕಾಮನ್ ಪೀಪಲ್ಸ್ಗೆ ಯಾಕಷ್ಟು ನೀವು ಕೇರ್ ತಗೋತಿಲ್ಲ ಅಂತ. ನೀವು ಒಳ್ಳೆ ರಾಜಕೀಯ ವ್ಯಕ್ತಿ ಆಗ್ತೀರಾ, ಕಾಮನ್ ಪೀಪಲ್ಸ್ಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ, ರೋಡ್ಗಳನ್ನ ಚೆನ್ನಾಗಿ ಹಾಕಿ. ಸಮಸ್ತ ಕನ್ನಡ ಜನತೆಗೆ ಈ ಪ್ರೊವೈಡ್ ಮಾಡುವ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈ 11ನೇ ತಾರೀಕು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಏರ್ಪೋರ್ಟ್ ಬರ್ತಿದ್ದಾರೆ, ಕೆಂಪೇಗೌಡ ಸ್ಟ್ಯಾಚು ಇನಾಗ್ರೇಷನ್ ಮಾಡೋಕೆ ಬರ್ತಿದ್ದಾರೆ. ಅವ್ರು ಬರ್ತಿದ್ರೆ ಒಳ್ಳೆಯದು. ನಮ್ಮ ಪ್ರಧಾನಮಂತ್ರಿಯವರು ಅಲ್ಲಿಂದ ನಮ್ಮ ಕರ್ನಾಟಕಕ್ಕೆ ಬರ್ತವ್ರೆ, ಒಂದು ಕೆಂಪೇಗೌಡ ಸ್ಟ್ಯಾಚುನ ಇನಾಗ್ರೇಟ್ ಮಾಡೋಕ್ಕಂದರೆ ಅದು ಒಳ್ಳೆ ಕೆಲಸ. ಆದರೆ ನಾನು ಏನು ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂದರೆ, ಅವ್ರು ಬರ್ತಿದ್ದಾರೆ ಅಂದಿದ ತಕ್ಷಣ ಅವ್ರು ಬರೋ ದಾರಿಗೆ ಮಾತ್ರ ಒಂದು ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ, ರೋಡ್ ಕಿತ್ತೋಗಿ ರೋಡ್ ಹಾಕ್ತಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗೆ ಅಷ್ಟೊಂದು ಕೇರ್ ತೊಗೋಬೇಕಾದ್ರೆ ನಮ್ಮ ಕಾಮನ್ ಪೀಪಲ್ಸ್ಗೆ ಯಾಕಷ್ಟು ನೀವು ಕೇರ್ ತೊಗೋತಿಲ್ಲ ಅಂತ. ಅವ್ರು ಬರೋ ದಾರಿಗೆ ಮಾತ್ರ ಹಾಕ್ತಿದ್ರೆ ಓಕೆ, ಇಲ್ಲ ಸುತ್ತಮುತ್ತಲು ಹಾಕ್ತಿದ್ರೆ ಓಕೆ, ಬೇರೆ ಕಡೆ ರೋಡ್ ನೋಡಿದ್ದೀರಾ? ಯಾವುದೇ ಥರದಾಗಲಿ ಈ ಕಾರ್ಯಕ್ರಮ ಅವ್ರು ಬರ್ತವ್ರೆ ಇವ್ರು ಬರ್ತವ್ರೆ ಅವ್ರನ್ನ ಕೇರ್ ತೋರಿಸ್ತಿದ್ರಲ್ಲ, ಇದನ್ನು ಎಲ್ಲೆಲ್ಲಿ ರೋಡ್ ಚೆನ್ನಾಗಿಲ್ಲ, ಎಲ್ಲೆಲ್ಲಿ ಹೋಗಿದೆ, ಏನಾಗಿದೆ, ಅದನ್ನ ಫಸ್ಟಿಂದನೂ ನೀವು ಅದೇ ರೀತಿ ರೋಡ್ ಹಾಕ್ಕೊಂಡ್ರೆ ಎಲ್ಲರೂ ಒಳ್ಳೇದಲ್ವಾ? ಅವ್ರು ಬರ್ತಾರೆ ಅಂತೇಳಿ ಹಾಕೋದ್ಬಿಟ್ಟು ಎಲ್ಲೆಲ್ಲೆಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಫಸ್ಟೇ ನೀವು ತಿಳ್ಕೊಂಡು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದಲ್ಲಿ ನೀವು ಒಳ್ಳೆ ರಾಜಕೀಯ ವ್ಯಕ್ತಿ ಆಗ್ತೀರ. ಎಷ್ಟೊಂದು ಆಕ್ಸಿಡೆಂಟ್ ಆಗಿ ಎಷ್ಟೊಂದು ಜನ ಸತ್ತಿದ್ದಾರೆ, ಅವರ ಫ್ಯಾಮಿಲಿಯವರು ಯಾರೂ ನಮ್ಮ ಸತ್ತಿದವ್ರ ಫ್ಯಾಮಿಲಿಯವ್ರಿಗೂ ನಮಗೇನು ಕೊಡೋದೇ ಇಲ್ಲ, ಏನೂ ಇಲ್ಲ. ಮನೆ ನೋಡಿದ ಪ್ರಕಾರ ನಾವು ಬೆಂಗಳೂರಲ್ಲಿ ಎಷ್ಟೊಂದು ಮಳೆ ಆಗಿ ಎಷ್ಟೊಂದು ರಾದಂಥ ಆಗಿತ್ತು. ಅಷ್ಟಾದ್ರೂ ಏನು ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ಮಾಡ್ತವರೋ ಮಾಡ್ತಿದಾರೋ ಮಾಡಬಹುದು, ಮಾಡ್ದೇ ಇರ್ಬೋದು, ಮಾಡಿದ್ರೆ ಒಳ್ಳೇದೇ, ಮಾಡಿದರೆ ನೀವೇ ನೋಡಿ. ನೇನೆ ಹೇಳ್ತೀರ, ಹೇಳೋದಿಷ್ಟೇ, ಅವ್ರು ಬರ್ತವ್ರೆ ಮಾಡಲಿ ಚೆನ್ನಾಗಿರಲಿ, ಬಟ್ ಏನಂದರೆ ಕಾಮನ್ ಪೀಪಲ್ಸ್ಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ, ರೋಡ್ಗಳನ್ನ ಚೆನ್ನಾಗಿ ಹಾಕಿ ಪ್ಲೀಸ್.